यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕೃಷಿ ವಾರ್ತೆ. ಇಂದಿನ ಕೃಷಿ ವಾರ್ತೆಯಲ್ಲಿ ಔಷಧಿ ಮತ್ತು ಸುಗಂಧ ದ್ರವ್ಯ ಸಸ್ಯ, ಹಣ್ಣು ಮತ್ತು ತರಕಾರಿಯ ಮೌಲ್ಯವರ್ಧನೆ, ಸಮಗ್ರ ಕೃಷಿಯಲ್ಲಿ ರೈತನ ಅನುಭವ ಹಾಗೂ ಹತ್ತಿ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕೃಷಿಯಲ್ಲಿ ಇತರ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಲಾಭದ ಉದ್ದೇಶದಿಂದ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವುದರಿಂದ ರೈತರು ಆರ್ಥಿಕವಾಗಿ ಸದೃಢತೆ ಹೊಂದಬಹುದು. ಅಂತಹ ಬೆಳೆಗಳಲ್ಲಿ ಸುಗಂಧ ದ್ರವ್ಯ ಹಾಗೂ ಔಷಧೀಯ ಸಸ್ಯಗಳು ಒಂದು. ಔಷಧಿ ಸಸ್ಯಗಳು ಮನುಷ್ಯನ ವಿವಿಧ ಕಾಯಿಲೆಗಳಿಗೆ ಮೂಲಿಕೆಗಳಾಗಿ ಹೆಚ್ಚು ಬೇಡಿಕೆ ಪಡೆದುಕೊಳ್ಳುತ್ತಿದೆ. ಆದ್ದರಿಂದ ಸುಗಂಧ ದ್ರವ್ಯ ಹಾಗೂ ಔಷಧೀಯ ಸಸ್ಯಗಳನ್ನು ಇತರ ಬೆಳೆಗಳ ಜೊತೆ ಮಿಶ್ರ ಬೆಳೆಗಳಾಗಿ ಬೆಳೆದರೆ ಲಾಭಕರ ಎನ್ನುತ್ತಾರೆ ತಜ್ಞರು. ಇತ್ತೀಚಿನ ದಿನಗಳಲ್ಲಿ ರೈತರು ಔಷಧಿ ಮತ್ತು ಸುಗಂಧಿ ಬೆಳೆಗಳ ಕಡೆ ನಿಧಾನವಾಗಿ ವಾಲ್ತಾ ಇದ್ದಾರೆ. ಯಾಕಂದರೆ ಅವುಗಳ ಪ್ರಾಮುಖ್ಯತೆ ನಿಧಾನವಾಗಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಮ್ಮ ಈ ಆಹಾರ ಬೆಳೆಗಳ ಜೊತೆಗೆ ಈ ಔಷಧಿ ಮತ್ತು ಸುಗಂಧಿ ಸಸ್ಯಗಳನ್ನ ಬೆಳೆಯೋದ್ರಿಂದ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬಹುದು, ಅದರ ಜೊತೆಗೆ ಅಧಿಕ ಲಾಭವನ್ನು ಕೂಡ ನಾವು ಪಡ್ಕೋಬಹುದಾಗಿದೆ. ಈ ಔಷಧಿ ಮತ್ತು ಸುಗಂಧಿ ಬೆಳೆಗಳಲ್ಲಿ ಕೆಲವೊಂದು ಬೆಳೆಗಳು ಈ ನಮ್ಮ ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಸೂಕ್ತವಾದವು ಕೆಲವೊಂದು ಇದ್ದಾವೆ. ಉದಾಹರಣೆಗೆ ಈ ಅಶ್ವಗಂಧ ಆಗಲಿ, ಮಾಂಗನಿ ಬೇರಾಗಲಿ, ಅಥವಾ ನಮ್ಮ ಸುಗಂಧಿ ಹುಲ್ಲುಗಳಾಗಲಿ, ಲಾವಂಚ ಅಂಥದ್ದೆಲ್ಲ ಆಗಲಿ, ಕೆಲವೊಂದು ಬೆಳೆಗಳನ್ನು ಬೆಳೆಯಬಹುದು. ಅದಕ್ಕೆ ರೈತರು ಸೂಕ್ತವಾದ ಬೆಳೆನ ಆಯ್ಕೆ ಮಾಡಿಕೊಂಡು ಬೆಳೆದರೆ ಅಧಿಕ ಲಾಭನ ತಗೋಬಹುದು. ಮುಖ್ಯವಾಗಿ ರೈತರು ಈ ಔಷಧಿ ಮತ್ತು ಸುಗಂಧಿ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮ ವಾತಾವರಣಕ್ಕೆ ತಕ್ಕಂಥ ಸೂಕ್ತವಾದ ತಳಿ ಯಾವುದು ಅಥವಾ ಬೆಳೆ ಯಾವುದು ಅಂತ ನಾವು ನೋಡಿಕೊಂಡು ನಂತರ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಬೆಳಿಬೇಕು. ಅದರ ಜೊತೆಗೆ ಯಾವುದು ನಮ್ಮ ಈ ಮಾರುಕಟ್ಟೆಯಲ್ಲಿ ಯಾವ ಔಷಧಿ ಅಥವಾ ಸುಗಂಧಿ ಬೆಳೆಗೆ ಬೇಡಿಕೆ ಇದೆ, ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಅದರ ಬೆಲೆ ಎಷ್ಟಿದೆ, ಇದನ್ನೆಲ್ಲ ತಿಳಿದುಕೊಂಡು ಬೆಳಿಬೇಕಾಗುತ್ತೆ. ಹೊಸದಾಗಿ ಶುರು ಮಾಡುವಂಥ ರೈತರು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದರೆ ಒಳ್ಳೆಯದು. ಯಾಕಂದರೆ ಅವರಿಗೆ ಬೆಳೆ ಬೇಸಾಯದ ಬಗ್ಗೆ, ಇದರ ಬಗ್ಗೆ ಮಾಹಿತಿಯನ್ನು ತಗೊಂಡು ಸಣ್ಣ ನಿಮ್ಮ ಆಹಾರ ಧಾನ್ಯಗಳ ಜೊತೆಗೆ ಒಂದು ಸಣ್ಣ ಏರಿಯಾ ಸಣ್ಣ ಭಾಗದಲ್ಲಿ ಬೆಳೆದು ಅದರ ಲಾಭಾಂಶವನ್ನು ಅಥವಾ ಬೆಳವಣಿಗೆಯ ವಿಧಾನಗಳನ್ನು ಎಲ್ಲ ನೋಡಿಕೊಂಡು ನೀವು ಮುಂದೆ ಅದರ ಪ್ರಮಾಣವನ್ನು ಹೆಚ್ಚು ಮಾಡಬಹುದು. ಮಾರುಕಟ್ಟೆ ಕೆಲವೊಂದು ಪ್ರಮುಖ ಕಂಪನಿಗಳಿದ್ದಾವೆ, ಮಾರುಕಟ್ಟೆ ತುಂಬ ಚೆನ್ನಾಗಿದೆ. ಏಕೆಂದರೆ ಮೊದಲೇ ಈಗ ಕಂಪನಿಗಳ ಜೊತೆ ನಾವು ಈಗ ಬೈಬ್ಯಾಕ್ ಸಿಸ್ಟಮ್ ಅಂತ ಒಂದಿದೆ, ಅದನ್ನು ಮಾಡ್ಕೊಂಡ್ಬಿಟ್ರೆ ಯಾವ ಬೆಳೆಗೆ ಯಾವ ಬೆಲೆ ಅಂತ ಮೊದಲೇ ನಿಗದಿ ಮಾಡಿರುತ್ತಾರೆ, ಅದರ ಪ್ರಕಾರ ನಾವು ಬೆಳೆದು ಮಾರುಕಟ್ಟೆಯನ್ನು ಮಾಡ್ಬೋದು. ಈ ಔಷಧಿ ಮತ್ತು ಸುಗಂಧಿ ಬೆಳೆಗಳ ಮಾಹಿತಿ ನಿಮಗೆ ನಮ್ಮ ಮುಂಡ್ರಾಬಾದ್ನ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಿಗುತ್ತೆ, ಅಥವಾ ನಮ್ಮ ಯಾವುದೇ ಮಹಾವಿದ್ಯಾಲಯಕ್ಕೆ ಹೋದ್ರೂ ನಿಮಗೆ ಮಾಹಿತಿ ದೊರಕುತ್ತೆ. ಅದಲ್ಲದೆ ನಮ್ಮ ತೋಟಗಾರಿಕೆ ಡಿಪಾರ್ಟ್ಮೆಂಟಲ್ಲಾಗಲಿ ಅಥವಾ ಎಲ್ಲಿ ರೈತರಿಗೆ ಎಲ್ಲ ಟ್ರೈನಿಂಗ್ಸ್ ಎಲ್ಲ ಇರುತ್ತೆ ಅಂತಲ್ಲೆಲ್ಲ ಹೋದರೆ ನಿಮಗೆ ಮಾಹಿತಿ ದೊರಕುತ್ತೆ. ಮಾಗಡಿ ತಾಲೂಕು ಗಿರಿಜಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಅಬ್ದುಲ್ ಖಾದರ್ ಗುರುಪುರ ಅವರು 1 ಎಕರೆ 26 ಗುಂಟೆ ಪ್ರದೇಶದಲ್ಲಿ ಕಿತ್ತಳೆ, ಅಡಿಕೆ, ತೆಂಗು, ಮೂಸಂಬಿ, ನಿಂಬೆ, ಹೇರಳೆಕಾಯಿ, ಮಾವು, ಸೀಬೆ, ಸೀತಾಫಲ,
ಕರಿಬೇವು ಹೀಗೆ 20 ವಿವಿಧ ರೀತಿಯ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಕುರಿ, ಕೋಳಿ ಹಾಗೂ ಪಾರಿವಾಳ ಸಾಕಣೆಯಂತಹ ಉಪಕಸಬುಗಳನ್ನು ಜೊತೆಯಲ್ಲಿಟ್ಟುಕೊಂಡಿರುವ ಅಬ್ದುಲ್ ಖಾದರ್ ಗುರುಪುರ ಅವರು ಈ ರೀತಿ ಸಮಗ್ರ ಕೃಷಿ ಕೈಗೊಳ್ಳುವುದರಿಂದ ರೈತರು ಹೆಚ್ಚು ಆದಾಯ ಗಳಿಸಬಹುದು ಎನ್ನುತ್ತಾರೆ. ಬರೀ ಲಿಂಬೆಹಣ್ಣಲ್ಲಿ ಒಂದು 50 ಗಿಡ ಇದ್ದರೆ ಒಂದು ಫ್ಯಾಮಿಲಿ ಸಾಕ್ಬೋದು ಅಂತ ನನ್ನ ಆಸೆಗೆ. 50 ಗಿಡ ಒಂದು ಲಿಂಬೆ ಗಿಡದಲ್ಲಿ ಒಂದು ವರ್ಷಕ್ಕೆ 2500 ಲಿಂಬೆ ಸಣ್ಣ ಸಿಗ್ತದೆ. ಒಳ್ಳೆ ಮಾರ್ಕೆಟಿಂಗ್ ಇದೆ. ಮಾರ್ಕೆಟಲ್ಲಿ 3 ರೂಪಾಯಿಗೆ ಒಂದು ಲಿಂಬೆಹಣ್ಣು ಹೋದ್ರೂ ನಮ್ಮ ಲಿಂಬೆಹಣ್ಣು 3 ರೂಪಾಯಿಗೆ ನಾವು ಮಾರ್ತೀವಿ. ಅದ್ರ ಲೆಕ್ಕ ಹಾಕಿದರೆ ಒಂದು ವರ್ಷಕ್ಕೆ ನಮಗೆ 2.5 ಲಕ್ಷ ರೂಪಾಯಿ ಆದಾಯ ಇರ್ತದೆ ಒಂದು 50 ಗಿಡ ಹಾಕಿದರೆ. ಅದೇ ಥರ ತೆಂಗು, ಒಳ್ಳೆಯ ತೆಂಗು ಹಾಕಿದ್ದೀವಿ, ತೆಂಗಿನಲ್ಲೂ ಒಳ್ಳೆ ಆದಾಯ ಇದೆ. ಅಡಿಕೆ, ಅಡಿಕೆ ವರ್ಷಕ್ಕೆ ಒಂದು ಸತಿ ಬೆಳೆ, ಆ ವರ್ಷಕ್ಕೆ ಒಂದು ಸತಿ ಬೆಳೆಯಲ್ಲಿ ಅದು ಒಂದು 3 ವರ್ಷಕ್ಕೆ ಬರುವಂಥ ಅಡಿಕೆ ಹಾಕಿರೋದು. ಅದರಲ್ಲಿ ಒಳ್ಳೆಯ ಲಾಭನೂ ಇದೆ. ಕಿತ್ತಲೆ ಇಲ್ಲಿ ಬರುವುದಿಲ್ಲ ಅಂತ ಜನ ಹೇಳ್ತಾರೆ, ಆದರೆ ನಾನು ಬೆಳೆದು ತೋರಿಸಿದ್ದೀನಿ. ಈಗ ಹೆಚ್ಚು ಕಮ್ಮಿ ಒಂದು 7-8 ವರ್ಷದಿಂದ ಕಿತ್ತಲೆಯನ್ನು ನಾನು ಮಾರಾಟ ಮಾಡ್ತಾಯಿದ್ದೀನಿ. ಹಾಗೂ ಸೀಬೆಕಾಯಿ ಇವಾಗ ಒಳ್ಳೆ ಅಲಹಾಬಾದ್ ಸಫೇದ್ ಸೀಬೆಕಾಯಿಗೆ ಒಳ್ಳೆಯ ರೇಟಿದೆ. ಒಂದು ಕ್ರೇಟ್ ಸೀಬೆಕಾಯಿ ಬಂದುಬಿಟ್ಟು 1400 ರೂಪಾಯಿಗೆ ಹೋಗ್ತದೆ ಮಾರ್ಕೆಟಲ್ಲಿ. ಅದೇ ಥರ ಒಂದು ತೋಟದಲ್ಲಿ ಒಂದು ಜಾಸ್ತಿ ಬೇಡ, ಒಂದು 20 ಗಿಡ ಆಗಿರೂ ಒಂದು 4-5 ಕ್ರೇಟ್ ಸೀಬೆ ಗಿಡ ವರ್ಷಕ್ಕೆ 3 ಬಾರಿ ತಗೊಳ್ಬೋದು ಅಂಥ ಬೆಳೆ ಬರ್ತದೆ. ನಾವು ಇವಾಗ ಕುರಿಗಳನ್ನು ಸಾಕ್ತೇವೆ, ಆ ಕುರಿನೂ ಇದಕ್ಕೆ ಅಡ್ಜಸ್ಟ್ ಆಗಿರ್ತದೆ. ಯಾಕೆಂದರೆ ಇಲ್ಲಿ ಬೆಳೆಯುವ ಕಳೆ ಅದು ಇದು ಅದನ್ನು ಕುರಿಗಳು ತಿಂತವೆ. ಆಮೇಲೆ ಕೋಳಿ ಸಾಕ್ತೀವಿ, ಕೋಳಿಯಲ್ಲೂ ಒಳ್ಳೆ ಬೆನಿಫಿಟ್ ಇದೆ. ಆಮೇಲೆ ಪಾರಿವಾಳ ಸಾಕ್ತೀನಿ, ಪಾರಿವಾಳ ಒಂದು 500 ಪಾರಿವಾಳ ಸಾಕಿದ್ದೆ, ಪಾರಿವಾಳದಲ್ಲೂ ಒಳ್ಳೆ ಬೆನಿಫಿಟ್ ಇದೆ. ಅದು ಒಂದು ಜೊತೆ ಬಂದುಬಿಟ್ಟು 600 ರೂಪಾಯಿಗೆ ಹೋಗ್ತದೆ. ಅದು ತಿಂಗಳಿಗೊಂದು ಸರ್ತಿ ಮರಿ ಮಾಡ್ತದೆ. ಆ ತಿಂಗಳಿಗೊಂದು ಸರ್ತಿ ಮರಿಯಲ್ಲಿ ನಮಗೆ ಒಳ್ಳೆ ಬೆನಿಫಿಟ್ ಇದೆ. ಅದರಲ್ಲಿ ಬರೀ 1 ಎಕರೆ 26 ಕ್ವಿಂಟಲ್ ಜಮೀನಿದು, ಇದರಲ್ಲಿ ಹೆಚ್ಚು ಕಮ್ಮಿ ಒಂದು 18-20 ವೆರೈಟಿ ಆಫ್ ಫ್ರೂಟ್ಸ್ ಇದೆ, ಅದೆಲ್ಲ ಮಾಡಿದ್ದೀನಿ. ಆಮೇಲೆ ಎರಳಿಕಾಯಿ, ಎರಳಿಕಾಯಿಗೆ ಒಳ್ಳೆ ಮಾರ್ಕೆಟ್ ಇದೆ. ಆಮೇಲೆ ಸೀತಾಫಲ, ಒಂದು 50 ಸೀತಾಫಲ ಗಿಡ ಇದೆ, ಅದು ಒಳ್ಳೆ ಮಾರ್ಕೆಟು. ಕರಿಬೇವಿದೆ, ಒಂದು 60 ಕರಿಬೇವಿನ ಗಿಡ ಇದೆ, ಅದು ಒಳ್ಳೆ ಮಾರ್ಕೆಟ್ ಇದೆ. ಇದರಲ್ಲೆಲ್ಲ ನಮಗೆ ಒಂದು ವರ್ಷಕ್ಕೆ ಹೆಚ್ಚು ಕಮ್ಮಿ ಒಂದು 4-5 ಲಕ್ಷ ರೂಪಾಯಿ ಆದಾಯ ಬರ್ತದೆ. ಇದರಿಂದ ನಮ್ಮ ಸಂಸಾರಕ್ಕೇನು ತೊಂದರೆ ಇಲ್ಲ. ಆದರೆ ರೈತರು ಅದನ್ನು ಗಮನದಲ್ಲಿಟ್ಟು ಮಾಡಿದರೆ ಅದರಲ್ಲಿ ಅವರಿಗೆ ಬೆನಿಫಿಟ್ ಇದೆ. ಮಾಡಲಿಲ್ಲ ಅಂದರೆ ಅವರು ಜಾಗನ ಹಂಗೆ ಬಿಟ್ಟಿರ್ತಾರೆ. ಮುಂದೆ ರೈತರಿಗೆ ಇದನ್ನು ಅಳವಡಿಸಿಕೊಡೋಣ ಅಂದರೆ ರೈತರು ಮುಂದೆ ಬಂದರೆ ನಾನು ಬೇಕಾದರೆ ಅವರಿಗೆ ನನ್ನ ಪರವಾಗಿ ಏನು ಬೇಕು ನನ್ನ ಪರವಾಗಿ ಅವರಿಗೆ ಯಾವ ಇದಿದ್ರೂ ನಾನು ಅವರಿಗೆ ಮಾಡಿಕೊಡೋದಕ್ಕೆ ನಾನು ತಯಾರಿರ್ತೀನಿ. ಹಣ್ಣು ಮತ್ತು ತರಕಾರಿಗಳು ದಿನನಿತ್ಯ ಬಳಸುವಂತಹ ಆಹಾರ ಪದಾರ್ಥಗಳಾಗಿವೆ. ಸದಾ ಬೇಡಿಕೆಯಲ್ಲಿರುವ ಹಣ್ಣು ತರಕಾರಿಗಳನ್ನು ರೈತರು ಪರ್ಯಾಯವಾಗಿ ಬೆಳೆಯುತ್ತಿದ್ದಾರೆ. ಆದರೆ ಇವುಗಳಲ್ಲಿ ನೀರಿನ ಪ್ರಮಾಣ ಅಧಿಕವಾಗಿರುವುದರಿಂದ ಹೆಚ್ಚು ದಿನಗಳವರೆಗೆ ಕಾಪಾಡುವುದು ಕಷ್ಟಕರ. ಆದ್ದರಿಂದ ಇವುಗಳನ್ನು ಮೌಲ್ಯವರ್ಧಿತ ಪದಾರ್ಥಗಳಾಗಿ ಪರಿವರ್ತಿಸುವುದು ಸೂಕ್ತ ಕ್ರಮವಾಗಿರುತ್ತದೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತವು ಹಣ್ಣು ಮತ್ತು ತರಕಾರಿಗಳ ಉತ್ಪಾದನೆಯಲ್ಲಿ 2ನೇ ಸ್ಥಾನ ಹೊಂದಿದೆ. ಭಾರತದಲ್ಲಿ 2-3% ಅಷ್ಟು ನಾವು ಸಂಸ್ಕರಣೆ ಮಾಡುತ್ತಿದ್ದೇವೆ. ಯಾವುದೇ ಹಣ್ಣು ಮತ್ತು ತರಕಾರಿಯನ್ನು ಹೆಚ್ಚಾಗಿ ಉತ್ಪಾದನೆ ಮಾಡಿದಾಗ ಅದನ್ನು ಸಂಸ್ಕರಣೆ ಮಾಡಿ ಶೇಖರಿಡಿಸಬಹುದು. ಹಣ್ಣುಗಳನ್ನು ನಾವು ಸಂಸ್ಕರಣೆ ಮಾಡಿ ಬೇರೆ ಬೇರೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಬಹುದು. ಜ್ಯಾಮ್ ಮಾಡ್ಕೋಬಹುದು, ಜ್ಯೂಸ್ ಮಾಡ್ಕೋಬಹುದು, ಅಥವಾ ಪಲ್ಪನ್ನು ಮಾಡ್ಕೋಬಹುದು, ನೆಕ್ಟರ್ ಮಾಡ್ಕೋಬಹುದು. ಈ ಥರ ಬೇರೆ ಬೇರೆ ಪದಾರ್ಥಗಳು, ಈಗ ಮಾವಿನ ಹಣ್ಣು ತೊಗೊಳ್ರಿ, ಮಾವಿನ ಹಣ್ಣಿಂದ ನಾವು ಜ್ಯಾಮ್ ಮಾಡ್ಕೋಬಹುದು, ಮಾವಿನ ಹಣ್ಣಿನ ಜ್ಯಾಮ್ ಮಾಡ್ಕೋಬಹುದು, ಮಾವಿನ ಹಣ್ಣಿನ ಜ್ಯೂಸ್ ಮಾಡ್ಬೋದು, ಮಾವಿನ ಹಣ್ಣಿನ ಬಾರ್ ಮಾಡ್ಕೋಬಹುದು. ಈ ಥರ ಪ್ರತಿಯೊಂದು ಹಣ್ಣನ್ನು ತೊಗೊಂಡರೆ ಅದರಲ್ಲಿ ಆ ಹಣ್ಣನ್ನು ನಾವು ಮೌಲ್ಯವರ್ಧನೆ ಮಾಡಿ ನಮ್ಮ ಆದಾಯವನ್ನು ಹೆಚ್ಚಿಕೊಳ್ಳಬಹುದು. ತರಕಾರಿಗಳು ನಮಗೆ ಟೊಮೆಟೊ ಇದೆ, ಆಮೇಲೆ ಈರುಳ್ಳಿ ಇದೆ, ಮತ್ತು ವಿವಿಧ ತರಕಾರಿಗಳು ಇದೆ. ಟೊಮೆಟೊ ಹೆಚ್ಚಾಗಿ ಉತ್ಪಾದನೆ ಮಾಡಿದಾಗ ನಾವು ಟೊಮೆಟೊ 1 ರೂಪಾಯಿ ಕೆಜಿ ಮಾರೋ ಬದಲು ಅದನ್ನು ನಾವು ಮೌಲ್ಯವರ್ಧನೆ ಮಾಡಿ, ಅಂದರೆ ಈಗ ನಮ್ಮ ಮಾರ್ಕೆಟಲ್ಲಿ ಟೊಮೆಟೊ ಸಾಸ್ ಮಾಡ್ಕೋಬಹುದು, ಟೊಮೆಟೊ ಕೆಚಪ್ ಮಾಡ್ಕೋಬಹುದು, ಟೊಮೆಟೊ ಉಪ್ಪಿನಕಾಯಿ ಮಾಡ್ಕೋಬಹುದು, ಟೊಮೆಟೊ ಚಟ್ನಿ ಮಾಡ್ಕೋಬಹುದು. ಈ ಥರ ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ. ಸೊ ಇದೇ ರೀತಿಯಾಗಿ ನಾವು ಬೇರೆ ಬೇರೆ ತರಕಾರಿಗಳನ್ನು ನಾವು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಬಹುದು. ಈರುಳ್ಳಿಯನ್ನು ನಾವು ಒಣಗಿಸಿ ಆ ಒಣಗಿದ ಈರುಳ್ಳಿಯನ್ನು ನಾವು 6-8 ತಿಂಗಳವರೆಗೆ ನಾವು ಶೇಖರಿಡಿಸಬಹುದು. ಸೊ ಈ ರೀತಿ ಮಾಡೋದ್ರಿಂದ ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ಬೆಳೆಸಿದ್ದಲ್ಲಿ ಅಥವಾ
ನಮಗೆ ಸಂಸ್ಕರಣೆ ಮಾಡೋ ಇಚ್ಛೆ ಇತ್ತಂದರೆ ನಾವು ಅದನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಅದನ್ನು ಮಾರಾಟ ಮಾಡಿ ಆದಾಯ ಹೆಚ್ಚಿಸಿಕೊಳ್ಳಬಹುದು. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಹತ್ತಿ ಬೆಳೆಯಲ್ಲಿ ಹೇನು ಬಾಧೆ ಕಂಡು ಬಂದಲ್ಲಿ ಇಮಿಡಾ ಕ್ಲೋಪ್ರಿಡ್ ಅಥವಾ ಕ್ಲೋರೋಪೈರಿಫಾಸ್ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್, ಮೊಗ್ಗು ಕೀಟ ಬಾಧೆ ಕಂಡಲ್ಲಿ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಟ್ರೈಜೋಫಾಸ್ ಅಥವಾ 2 ಮಿಲಿಲೀಟರ್ ಕ್ವಿನಾಲ್ಫಾಸ್, ಮೊಗ್ಗು ಕೊಳೆ ರೋಗ ಬಾಧೆ ತಡೆಯಲು 2 ಗ್ರಾಂ ಕಾರ್ಬನ್ ಡೈಸಿಮ್ ಅಥವಾ 2 ಮಿಲಿಲೀಟರ್ ಹೆಕ್ಸಾಕೊನೋಜಾಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಯ ಮೇಲೆ ಚೆನ್ನಾಗಿ ಸಿಂಪಡಿಸಬೇಕು. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಉಪಯುಕ್ತ ಕಿರು ಮಾಹಿತಿಯ ಕೃಷಿ ವಾರ್ತೆಯನ್ನ ನೋಡಿದ್ರಿ. ಈಗ ಕೃಷಿ ದರ್ಶನ. ಕಡಲೆಕಾಯಿ ಬಡವರ ಬಾದಾಮಿ ಅಂತಲೇ ಪ್ರಸಿದ್ಧಿ. ಇದನ್ನ ಶೇಂಗಾ ಅಂತಲೂ ಸಹ ಕರೀತಾರೆ. ಹಸಿಯಾಗಿಯೂ ಸಹ ಬಹಳ ರುಚಿಯನ್ನು ಕೊಡಬಲ್ಲಂತಹ ಈ ಒಂದು ಶೇಂಗಾ ಬೆಳೆಯಲ್ಲಿಯೂ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತೆ. ಇದರ ನಿರ್ವಹಣೆಯ ಕುರಿತು ಮಾಹಿತಿ ಈಗ. ನೆಲಗಡಲೆ ಅಥವಾ ಶೇಂಗಾ ಒಂದು ಪ್ರಮುಖ ಎಣ್ಣೆಕಾಳಿನ ಬೆಳೆ. ಆಹಾರದಲ್ಲಿ ಹೆಚ್ಚಾಗಿ ಬಳಸಲ್ಪಡುವ ಇದನ್ನು ಕಾಳುಗಳು ಇಲ್ಲವೇ ಎಣ್ಣೆಯ ರೂಪದಲ್ಲಿ ಬಳಸುವುದುಂಟು. ಉತ್ತರ ಕರ್ನಾಟಕದ ಮುಖ್ಯ ಬೆಳೆಗಳಲ್ಲಿ ಒಂದಾಗಿರುವ ಶೇಂಗಾವನ್ನು ಕೊಪ್ಪಳ, ಬಳ್ಳಾರಿ, ಬೀದರ್ ಮತ್ತು ಇತರೆ ಭಾಗಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಶೇಂಗಾ ಬೆಳೆಯಲ್ಲಿ ಹಲವು ಬಗೆಯ ರೋಗಗಳು ಕಂಡುಬರುವುದುಂಟು. ಅವುಗಳಲ್ಲಿ ಬೀಜಕೊಳೆ ರೋಗ, ಸಸಿಕೊಳೆ ರೋಗ, ಭಂಡಾರ ಅಥವಾ ತುಕ್ಕು ರೋಗ, ಎಲೆಚುಕ್ಕಿ ರೋಗ ಹಾಗೂ ಶಿಲೀಂಧ್ರದಿಂದ ಬರುವ ರೋಗಗಳು ಪ್ರಮುಖವಾದವು. ಸಾಮಾನ್ಯವಾಗಿ ಶೇಂಗಾ ಬೆಳೆಯು ಒಂದು ಪ್ರಮುಖವಾದ ಎಣ್ಣೆಕಾಳು ಬೆಳೆಯಾಗಿದ್ದು ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಈ ಬೆಳೆಯನ್ನು ಬೆಳೆಯಲಾಗ್ತದೆ. ಪ್ರಮುಖವಾಗಿ ನಮ್ಮ ಕೊಪ್ಪಳ, ಬಳ್ಳಾರಿ, ಗುಲ್ಬರ್ಗ ಹಾಗೂ ಬೀದರ್ ಜಿಲ್ಲೆಗಳಲ್ಲಿ ಶೇಂಗಾ ಒಂದು ಯಥೇಚ್ಛವಾಗಿ ಬೆಳೆಯಲಾಗ್ತದೆ. ಸಾಮಾನ್ಯವಾಗಿ ಈ ಶೇಂಗಾ ಬೆಳೆಯಲ್ಲಿ ನಾವು ಹೆಚ್ಚಾಗಿ ಕಂಡುಬರುವಂಥ ತೊಂದರೆಗಳಲ್ಲಿ ಬೀಜವನ್ನು ಒಂದು ಉತ್ತಮವಾದ ತಳಿಯನ್ನು ಆಯ್ಕೆ ಮಾಡುವುದ ಹೊರತಾಗಿ ನಂತರ ಬರುವ ತೊಂದರೆಗಳಲ್ಲಿ ಶೇಂಗಾದಲ್ಲಿ ಕಂಡುಬರುವಂಥ ರೋಗ ಮತ್ತು ಕೀಟಗಳು. ಶೇಂಗಾ ಬೆಳೆಯಲ್ಲಿ ನಾವು ಸಾಮಾನ್ಯವಾಗಿ ಬಿತ್ತನೆ ಮಾಡಿದ 18-20 ದಿನಗಳಲ್ಲಿ ಈ ಸಸಿಕೊಳೆ ಅಥವಾ ಬೀಜಕೊಳೆ ರೋಗವನ್ನು ನಾವು ಕಾಣ್ತಾ ಇರ್ತೀವಿ. ಈ ರೋಗದ ಲಕ್ಷಣಗಳಲ್ಲಿ ಪ್ರಮುಖವಾಗಿ ಬೀಜಗಳು ಮೊಳಕೆಯೊಡೆಯುವ ಒಂದು ಮುನ್ನದಲ್ಲಿ ಏನಪ್ಪ ಅಂತಂದರೆ ಹಸಿಯಾಗಿಬಿಟ್ಟು ಅಲ್ಲೇ ಕೊಳೆತಿರುವುದನ್ನು ಕಾಣ್ತೇವೆ. ತದನಂತರ ಸಸಿಗಳು ಮೊಳಕೆಯೊಡೆದು ಸುಮಾರು 20 ದಿನಗಳ ಅಂತರದಲ್ಲಿದ್ದಾಗ ಅವುಗಳ ಕಾಂಡ ಭಾಗದಲ್ಲಿ ಕೊಳೆತಿರುವುದನ್ನು ಕಾಣ್ತೇವೆ. ಇಂತಹ ಸಸಿಗಳು ಏನಪ್ಪ ಅಂತಂದರೆ ಅಲ್ಲಿಯೇ ಸತ್ತುಬಿದ್ದು ಮುಂದೆ ಯಾವುದೇ ರೀತಿಯಾದ ಬೆಳೆಯನ್ನು ಕೊಡಲಿಕ್ಕೆ ಸಾಧ್ಯವಿರುವುದಿಲ್ಲ. ಈ ರೋಗದ ನಿರ್ವಹಣೆಗೆ ನಾವು ಸಾಮಾನ್ಯವಾಗಿ ಏನಪ್ಪ ಅಂತಂದರೆ ಮುಂಜಾಗ್ರತೆ ಕ್ರಮವಾಗಿ ಬೀಜೋಪಚಾರ ಮಾಡುವುದು ಅವಶ್ಯಕವಾಗಿರ್ತದೆ. ಪ್ರತಿ ಕಿಲೋ ಬೀಜಕ್ಕೆ 5 ಗ್ರಾಂ ಟ್ರೈಕೋಡರ್ಮ ಒಂದು ಜೈವಿಕ ಶಿಲೀಂಧ್ರ ನಾಶಕದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದು ಒಳ್ಳೆಯದಾಗಿರುತ್ತದೆ. ತದನಂತರ ಪ್ರತಿ ಎಕರೆಗೆ 1 ಕಿಲೋ ಟ್ರೈಕೋಡರ್ಮವನ್ನು 50 ಕಿಲೋದಿಂದ ಹಿಡಿದು 100 ಕಿಲೋವರೆಗೆ ತಿಪ್ಪೆ ಗೊಬ್ಬರದ ಜೊತೆಗೆ ಸರಿಯಾಗಿ ಮಿಶ್ರಣ ಮಾಡಿ 7 ದಿನಗಳ ನಂತರ ಅದನ್ನು ಇಡೀ ಒಂದು ಎಕರೆ ಪ್ರದೇಶಕ್ಕೆ ಸರಿಯಾಗಿ ಹರಡುವುದರಿಂದ ಏನಪ್ಪ ಅಂತಂದರೆ ಈ ಸಸಿಕೊಳೆ ರೋಗ ಅಥವಾ ಬೀಜಕೊಳೆ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು. ತದನಂತರ ಶೇಂಗಾ ಬೆಳೆಯಲ್ಲಿ 25-60 ದಿನಗಳವರೆಗೆ ಏನಪ್ಪ ಅಂತಂದರೆ ಮೊದಲನೇ ಹಂತದಲ್ಲಿ ಕಂಡುಬರುವಂಥ ಎಲೆಚುಕ್ಕಿ ರೋಗ ಒಂದು ಹೆಚ್ಚಿನ ಬಾಧನೆಯನ್ನು ಉಂಟು ಮಾಡ್ತದೆ. ಈ ರೋಗದ ಒಂದು ಪ್ರಮುಖವಾದ ಲಕ್ಷಣಗಳೇನಪ್ಪ ಅಂತಂದರೆ ಎಲೆಯ ಮೇಲೆ ಅಲ್ಲಲ್ಲಿ ಕಂದು ಬಣ್ಣದ ಚುಕ್ಕಿಗಳಿರ್ತವೆ. ಚುಕ್ಕಿಯ ಸುತ್ತಲೂ ಏನಪ್ಪ ಅಂತಂದರೆ ಹಳದಿ ಬಣ್ಣದ ಆಕಾರ ಒಂದು ಕಣ್ಣವನ್ನು ನಾವು ಕಾಣ್ತೇವೆ. ಇಂಥ ಎಲೆಚುಕ್ಕಿ ರೋಗದ ಒಂದು ನಿರ್ವಹಣೆಗೆ ರೈತರು ಸಾಮಾನ್ಯವಾಗಿ ಸಿಗುವಂಥ ಈ ಶಿಲೀಂಧ್ರನಾಶಕಗಳಾದ ಕಾರ್ಬನ್ ಡೈಸಿಮ್ ಅಂತ ನಾವು ಕರಿತೀವಿ, ಅಥವಾ ರೈತರು ಆಡು ಭಾಷೆಯಲ್ಲಿ ಬಾವಿಸ್ಟೇನ್ ಅಂತ ಕರೆಯುವ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಬೆರೆಸಿ ಸಿಂಪಡಣೆ ಮಾಡ್ಬೋದು. ಇದು ಇಲ್ಲದೆ ಇದ್ದ ಪಕ್ಷದಲ್ಲಿ ಹೆಕ್ಸಾಕೊನೋಜೋಲ್ ಅನ್ನುವಂಥ ಒಂದು ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿ ಬೆರೆಸಿ ಸಿಂಪಡಣೆ ಮಾಡ್ಬೋದು. ಅಥವಾ ಇನ್ನೊಂದು ಟೆಬಿಕೊನೋಜೋಲ್ ಅನ್ನುವಂಥ ಶಿಲೀಂಧ್ರನಾಶಕವನ್ನು ಸಹ ಪ್ರತಿ 1 ಲೀಟರ್ ನೀರಿಗೆ 1 ಮಿಲಿ ಬೆರೆಸಿ ಸಿಂಪಡಣೆ ಮಾಡ್ಬೋದು. ತದನಂತರ ಶೇಂಗಾ ಬೆಳೆಯಲ್ಲಿ ಇನ್ನು ಕಟಾವು ಆಗುವವರೆಗೂ ಏನಪ್ಪ ಅಂತಂದರೆ ಇನ್ನೊಂದು ಎಲೆಚುಕ್ಕೆ ರೋಗ ಬರ್ತದೆ. ಇದನ್ನು ನಾವು ಕಪ್ಪು ಬಣ್ಣದ ಎಲೆಚುಕ್ಕೆ ರೋಗ ಅಂದರೂ ತಪ್ಪಾಗಲಿಕ್ಕಿಲ್ಲ. ಪ್ರಮುಖವಾಗಿ ಲಕ್ಷಣಗಳಲ್ಲಿ ಏನಪ್ಪ ಅಂತಂದರೆ ರೋಗ ತಗುಲಿದ ಎಲೆಗಳ ಮೇಲೆ ಕಪ್ಪು ಬಣ್ಣದ ಚುಕ್ಕೆಗಳು ಕಂಡು ಬರ್ತಾ ಇರ್ತವೆ. ಸಾಮಾನ್ಯವಾಗಿ ಸಣ್ಣ ಗಾತ್ರದ ಚುಕ್ಕೆಗಳು ಪ್ರಾರಂಭಿಕ ಹಂತದಲ್ಲಿ ಕಂಡುಬಂದು ನಂತರ ಕ್ರಮೇಣವಾಗಿ ಚುಕ್ಕೆಗಳು ದೊಡ್ಡದಾಗ್ತಾ ಈ ಚುಕ್ಕೆಗಳು ಏನಪ್ಪ ಅಂತಂದರೆ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟು ಎಲೆಗಳು ಉದುರುವ ಒಂದು ಸಾಮಾನ್ಯ ಲಕ್ಷಣವಾಗಿರುತ್ತದೆ. ಈ ರೋಗದ ನಿರ್ವಹಣೆಗೆ
ಈಗಾಗಲೇ ತಿಳಿಸಿದಂತೆ ನಾವು ಕಾರ್ಬಿಂಡಿಸಿಮನ್ನು ಪ್ರತಿ ಒಂದು ಲೀಟರ್ ನೀರಿಗೆ 1 ಗ್ರಾಂ ಬೆರೆಸಿ ಸಿಂಪಡಣೆ ಮಾಡ್ಬೋದು, ಅಥವಾ ಟೆಬಿಕೊನಾಜೋಲ್ ಶಿಲೀಂಧ್ರನಾಶಕ ಅಥವಾ ಹೆಕ್ಸಾಕೊನಾಜೋಲ್ ಶಿಲೀಂಧ್ರನಾಶಕಗಳನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಯತ್ತೆ ಬೆರೆಸಿ ಸಿಂಪಡಣೆ ಮಾಡ್ಬೋದು. ಈ ಮಳೆಗಾಲದ ಒಂದು ಹಂಗಾಮಿನಲ್ಲಿ ಈ ಶಿಲೀಂಧ್ರನಾಶಕಗಳನ್ನು ಸಿಂಪಡಣೆ ಮಾಡುವ ಪೂರ್ವದಲ್ಲಿ ಸಾಧ್ಯವಾದಷ್ಟು ರೈತರು ಈ ಸಿಂಪಡಣೆ ದ್ರಾವಣದ ಜೊತೆಗೆ ಏನಪ್ಪಾ ಅಂತಂದರೆ ಅಂಟು ಒಂದು ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಒಂದು ಒಳ್ಳೆಯ ರೀತಿಯಾದ ಪರಿಣಾಮಕಾರಿ ಒಂದು ಫಲವನ್ನು ಪಡೆಯಬಹುದಾಗಿದೆ. ಇನ್ನು ಶೇಂಗಾ ಬೆಳೆಯಲ್ಲಿ ನಾವು ಎಲೆಗಳಲ್ಲಿ ಕಂಡುಬರುವಂಥ ಇನ್ನೊಂದು ಪ್ರಮುಖ ರೋಗ ಅಂತಂದರೆ ಅದನ್ನು ನಾವು ತುಕ್ಕು ರೋಗ ಅಥವಾ ಭಂಡಾರ ರೋಗ ಅಂತ ಕರೀತಾರೆ. ಈ ಭಂಡಾರ ರೋಗದಲ್ಲಿ ನಾವು ಲಕ್ಷಣಗಳಲ್ಲಿ ಪ್ರಮುಖವಾಗಿ ಎಲೆಯ ಮೇಲೆ ಏನಪ್ಪಾ ಅಂತಂದರೆ ಅಲ್ಲಲ್ಲಲ್ಲಿ ಸ್ವಲ್ಪ ಚಿಕ್ಕ ಗಾತ್ರದ ಒಂದು ಚುಕ್ಕೆಗಳನ್ನು ಕಾಣ್ತೀವಿ. ನೋಡಲಿಕ್ಕೆ ನಮಗೆ ಒಂದು ಕಂದು ಕೆಂಪು ಬಣ್ಣದ ಚುಕ್ಕೆಗಳಿರ್ತವೆ. ಕೈಯಿಂದ ಅದನ್ನು ಮುಟ್ಟಿದಾಗ ನಮ್ಮ ಬೆರಳುಗಳಿಗೆ ಏನಪ್ಪಾ ಅಂತಂದರೆ ಅದು ಭಂಡಾರ ಅಥವಾ ಒಂದು ಹಳದಿ ಬಣ್ಣದ ಪುಡಿ ಏನಪ್ಪಾ ಅಂತಂದರೆ ನಮ್ಮ ಕೈಗೆ ಅಂಟ್ತಾ ಇರ್ತದೆ. ಇಂಥ ಒಂದು ಲಕ್ಷಣ ಕಂಡ ಬಂದಾಗ ರೋಗದ ನಿರ್ವಹಣೆಗೆ ಪ್ರತಿ ಲೀಟರ್ ನೀರಿಗೆ 1 ಮಿಲಿ ಟೆಬಿಕೊನಾಜೋಲ್ ಅಥವಾ 1 ಮಿಲಿ ಹೆಕ್ಸಾಕೊನಾಜೋಲನ್ನು ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಈ ರೋಗದ ನಿರ್ವಹಣೆಯನ್ನು ಮಾಡ್ಬೋದು. ಇನ್ನು ರೈತರು ಸಾಮಾನ್ಯವಾಗಿ ಹೆಚ್ಚು ತೊಂದರೆಯನ್ನು ತಾವು ಗಮನಕ್ಕೆ ಬರುವುದಂತಂದರೆ ಶೇಂಗಾ ಬೆಳೆಯ ಕಟಾವು ಮಾಡುವಂಥ ಒಂದು ಹಂತದಲ್ಲಿ. ಈ ಕಟಾವು ಮಾಡುವ ಹಂತದಲ್ಲಿ ಬೆಳೆಯಲ್ಲಿ ಏನಪ್ಪಾ ಅಂತಂದರೆ ಅಲ್ಲಲ್ಲಿ ಗಿಡಗಳು ಸಾಯ್ತಾ ಇರುವುದು ರೈತರಿಗೆ ಸಾಮಾನ್ಯವಾಗಿ ಕಂಡು ಬರ್ತಾ ಇರ್ತದೆ. ಇದು ನಾವು ಬುಡಕೊಳೆ ರೋಗ ಅಂತಲೂ ಸಹ ನಾವು ಕರಿತಾ ಇದ್ದೀವಿ. ರೋಗದ ಲಕ್ಷಣಗಳಲ್ಲಿ ಏನಪ್ಪಾ ಅಂತಂದರೆ ಕಟಾವು ಮಾಡುವ ಒಂದು 20-25 ದಿನದ ಪೂರ್ವದಲ್ಲಿ ಏನಪ್ಪಾ ಅಂತಂದರೆ ಗಿಡಗಳು ಅಲ್ಲಲ್ಲಿ ಮೇಲಿನಿಂದ ಒಣಗಿ ಸಾಯಲಿಕ್ಕೆ ಪ್ರಾರಂಭ ಆಗ್ತವೆ. ಗಿಡಗಳನ್ನು ಕಿತ್ತು ನೋಡಿದಾಗ ಈ ಎಳೆಯ ಕಾಯಿಗಳ ಮೇಲೆ ಆಗ್ಬೋದು ಅಥವಾ ಬುಡದ ಮೇಲೆ ಆಗ್ಬೋದು ಅಥವಾ ಕತ್ತು ಭಾಗದ ಮೇಲೆ ಏನಪ್ಪಾ ಅಂತಂದರೆ ಬಿಳಿ ಬಣ್ಣದ ತುಪ್ಪಟ್ಟ ಒಂದು ಹೊದಿಕೆಯನ್ನು ನಾವು ಕಾಣ್ತೀವಿ. ಇದು ಸ್ಕ್ಲೀರೋಶಿಮಿಡಾಲ್ಸಿ ಎನ್ನುವಂಥ ಒಂದು ಒಂದು ಶಿಲೀಂಧ್ರವಾಗಿದ್ದು ಇದರ ನಿರ್ವಹಣೆಗೆ ಏನಪ್ಪಾ ಅಂತಂದರೆ ಈಗಾಗಲೇ ತಿಳಿಸಿದಂತೆ ನಾವು ಜೈವಿಕ ನಿರ್ವಹಣೆ ಕ್ರಮದಲ್ಲಿ ಪ್ರತಿ ಕಿಲೋ ಶೇಂಗಾ ಬೀಜಕ್ಕೆ 5 ಗ್ರಾಂ ಟ್ರೈಕೋಡರ್ಮ ಬೀಜೋಪಚಾರ ಮಾಡುವುದು ಅವಶ್ಯಕ. ಅದರ ಜೊತೆಗೆ ಪ್ರತಿ ಎಕರೆಗೆ 1 ಕಿಲೋ ಟ್ರೈಕೋಡರ್ಮವನ್ನು 100 ಕಿಲೋ ತಿಪ್ಪಿ ಗೊಬ್ಬರ ಜೊತೆಗೆ ಈಗಾಗಲೇ ಹೇಳಿದಂತೆ ಸರಿಯಾಗಿ ಮಿಶ್ರಣ ಮಾಡಿ 7 ದಿನಗಳವರೆಗೆ ಅದನ್ನು ಕಾಯ್ದುಬಿಟ್ಟು ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಹೊದಕಿ ಕಾಯ್ದುಬಿಟ್ಟು ನಂತರ 8ನೇ ದಿವಸ ಅದನ್ನು ಇಡೀ ಎಕರೆ ಪ್ರದೇಶಕ್ಕೆ ಸರಿಯಾಗಿ ಹರಡುವುದರಿಂದ ಈ ರೋಗದ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಶೇಂಗಾ ಬೆಳೆಯಲ್ಲಿ ರೈತರು ಏನಪ್ಪಾ ಅಂತಂದರೆ ಮಣ್ಣಿನಿಂದ ಹರಡುವಂಥ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾದಷ್ಟು ಪ್ರತಿ ಎಕರೆಗೆ 1 ಟನ್ ಅಂದರೆ 8 ಚಕ್ಕಡಿಗಾಡಿಯಷ್ಟು ಏನಪ್ಪಾ ಅಂತಂದರೆ ಕಳೆತ ತಿಪ್ಪೆ ಗೊಬ್ಬರವನ್ನು ಸರಿಯಾಗಿ ಹರಡುವುದರಿಂದ ಈ ಶೇಂಗಾ ಬೆಳೆಯಲ್ಲಿ ಮಣ್ಣಿನಿಂದ ಬರಬಹುದಾದಂಥ ಯಾವುದೇ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕೊನೆಯದಾಗಿ ರೈತರು ಏನಪ್ಪಾ ಅಂತಂದರೆ ಉತ್ತಮ ಗುಣಮಟ್ಟದ ತಳಿಯನ್ನು ಆಯ್ಕೆ ಮಾಡುವುದರಿಂದ ರೈತರು ಈ ಶೇಂಗಾ ಬೆಳೆಯಲ್ಲಿ ಬರುವಂಥ ಕೆಲವು ರೋಗಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಶೇಂಗಾ ಬೆಳೆಯಲ್ಲಿ ಕಂಡುಬರುವ ರೋಗಗಳ ನಿಯಂತ್ರಣಕ್ಕೆ ರೈತರು ಬಿತ್ತನೆಯ ಹಂತದಿಂದಲೇ ಮುಂಜಾಗ್ರತವಾಗಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವುದು ಒಳಿತು. ಇದರಿಂದ ರೋಗಗಳ ಬಾಧೆ ಕಡಿಮೆಯಾಗಿ ಗುಣಮಟ್ಟದ ಇಳುವರಿಯನ್ನು ಪಡೆಯಲು ಸಹಕಾರಿಯಾಗುತ್ತದೆ. ये बदलाव क्या है? बदलाव से हुआ क्या है भैया? ये बड़े काम की चीज है. जब जब बदलाव आया है अपने संग खुशहाली लाया है. इंसान की सोच में अगर बदलाव आ जाए तो सब कुछ मुमकिन है, सब कुछ संभव है. अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा. हर सूरत की मुस्कान में वो आपको दिखाई देगा क्योंकि जब जब बदलाव आया है वो अपने साथ खुशहाली लाया है. तो चलिए एक नई शुरुआत करते हैं, कुछ बदलाव करते हैं. दूरदर्शन किसान एक नया चैनल जहां बातें होंगी बदलाव की और आपके कल की बेहतर शुरुआत की. छेड़ो बातें बदलाव की. ಎರಡು 2016-17 ಸಾಲಿಗೆ ಕೇಂದ್ರ ಸರ್ಕಾರ ಮುಂಗಾರಿನ ವಿವಿಧ ಬೆಳೆಗಳಿಗೆ ಪ್ರಕಟಿಸಿರುವ ಬೆಂಬಲ ಬೆಲೆಗಳು ಹೀಗಿವೆ. ಈ ಬೆಲೆಗಳು ಪ್ರತಿ ಕ್ವಿಂಟಾಲ್ಗೆ ಭತ್ತ ಸಾಮಾನ್ಯ 1,470 ರೂಪಾಯಿ, ಗ್ರೇಡ್ ಎ 1,510 ರೂಪಾಯಿ, ಜೋಳ ಹೈಬ್ರಿಡ್ 1,625 ರೂಪಾಯಿ, ಮಾಲ್ದಂಡಿ 1,650 ರೂಪಾಯಿ, ಸಜ್ಜೆ 1,330 ರೂಪಾಯಿ, ಮುಸುಕಿನ ಜೋಳ 1,365 ರೂಪಾಯಿ, ರಾಗಿ 1,725 ರೂಪಾಯಿ, ತೊಗರಿ 5,050 ರೂಪಾಯಿ, ಹೆಸರುಕಾಳು 5,225 ರೂಪಾಯಿ, ಉದ್ದು 5,000 ರೂಪಾಯಿ, ಸಿಪ್ಪೆ ಸಹಿತ ಶೇಂಗಾ 4,220 ರೂಪಾಯಿ,
ಸೋಯಾಬೀನ್ 2,775 ರೂಪಾಯಿ, ಸೂರ್ಯಕಾಂತಿ ಬೀಜ 3,950 ರೂಪಾಯಿ, ಹುಚ್ಚೆಳ್ಳು 3,825 ರೂಪಾಯಿ, ಎಳ್ಳು 5,000 ರೂಪಾಯಿ, ಹತ್ತಿ ಮಧ್ಯಮ ಎಳೆ 3,860 ರೂಪಾಯಿ, ಹತ್ತಿ ಉದ್ದವಾದ ಎಳೆ 4,160 ರೂಪಾಯಿ. ಕಿಸಾನ್ ಭಾಯಿಯೋ ಗಟ್ ಬಾಂಧ ಲೋ, ಬಾತ್ ಬಹುತ್ ಹೈ ಕಾಮ್ ಕಿ ಸಮೃದ್ಧಿ ಕೆ ಪೈಗಾಮ್ ಕಿ, ಮಿಟ್ಟಿ ಕಿ ತುಮ್ ಜಾಂಚ್ ಕರಾವೋ, ಮುಫ್ತ್ ಸಾಯಿಲ್ ಹೆಲ್ತ್ ಕಾರ್ಡ್ ಲೆ ಜಾವೋ, ಕಭೀ ಮುನಾಸಿಬ್ ಬೀಜ ಲಗಾವೋ, ಸಹಿ ಕಿಸ್ಮ್ ಕಿ ಖಾದ್ ಲೆ ಆವೋ, ಜಿತ್ನಿ ಜರೂರಿ ಉತ್ನಿ ಡಾಲೋ, ಸಹಿ ಮಾತ್ರಾ ಖುದ್ ಪಹಚಾನೋ, ಕಿಸಾನ್ ಭಾಯಿಯೋ ಗಾಟ್ ಬಾಂಧ ಲೋ. आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉयल हेल्थ कार्ड पाएं. कृषि और किसान कल्याण मंत्रालय द्वारा किसान हित में जारी. ಕಣ್ಣಲ್ಲಿ ನೀರನ್ನ ತರಿಸುವಂತಹ ಈರುಳ್ಳಿ ಬಹುತೇಕ ಎಲ್ಲರ ಅಚ್ಚುಮೆಚ್ಚಿನ ತರಕಾರಿ. ಈರುಳ್ಳಿ ಸೇವನೆಯಿಂದ ದೇಹದ ಆರೋಗ್ಯ ಅಷ್ಟೇ ಅಲ್ಲ, ಸೌಂದರ್ಯ ವೃದ್ಧಿಗೂ ಸಹ ಸಹಕಾರಿಯಾಗಿದೆ ಅನ್ನೋದು ಸಂಶೋಧನೆಗಳಿಂದ ಸಾಬೀತಾಗಿದೆ. ಇಂತಹ ಈರುಳ್ಳಿ ಬೆಳೆಯಲ್ಲಿ ಬರುವಂತಹ ರೋಗಗಳ ಹತೋಟಿ ಕ್ರಮಗಳ ಬಗೆಗೆ ಮಾಹಿತಿ ನಿಮಗಾಗಿ. ಪ್ರತಿನಿತ್ಯ ಆಹಾರದಲ್ಲಿ ಬಳಸಲ್ಪಡುವ ಈರುಳ್ಳಿ ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ಉಳ್ಳಾಗಡ್ಡಿ ಎಂದು ಕರೆಯಲ್ಪಡುವ ಈರುಳ್ಳಿಯನ್ನು ಬಹುತೇಕ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದು. ಈರುಳ್ಳಿಯಲ್ಲಿ ಬೆಲೆಯ ಏರಿಳಿತ ಸಹಜವಾಗಿರುವುದರಿಂದ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದು ಅತಿ ಮುಖ್ಯ. ಇದರೊಂದಿಗೆ ಈರುಳ್ಳಿ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಕೀಟ ಮತ್ತು ರೋಗಗಳ ನಿರ್ವಹಣೆಯೂ ಅತಿ ಮುಖ್ಯ. ಈ ಒಂದು ಈರುಳ್ಳಿ ಬೆಳೆಯು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಬೆಳೀತಿದ್ದಾರೆ. ಇದೊಂದು ಲಾಭದಾಯಕ ಮತ್ತು ವಾಣಿಜ್ಯ ಬೆಳೆಯಾಗಿದೆ. ಈ ಒಂದು ಬೆಳೆಯು ರೈತನ ಆರ್ಥಿಕ ಸ್ಥಿತಿಗತಿಯನ್ನು ಬದಲಾಯಿಸುವಂತಹ ಒಂದು ಬೆಳೆನೇ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಈರುಳ್ಳಿ ಬೆಳೆಗೆ ಸರಿಯಾದ ರೀತಿಯ ಒಂದು ಬೆಲೆ ಸಿಕ್ಕಾಗ ಅವರ ಒಂದು ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವಂತಹ ಬೆಳೆಯಾಗಿದೆ. ಈ ಒಂದು ಈರುಳ್ಳಿ ಬೆಳೆಯಲ್ಲಿ ಲಾಭ ಪಡೆಯಬೇಕಾದರೆ ಮುಖ್ಯವಾಗಿ ಕೀಟಗಳು ಮತ್ತು ರೋಗಗಳ ನಿರ್ವಹಣೆ ಪ್ರಮುಖವಾದದ್ದು. ಈ ಒಂದು ಈರುಳ್ಳಿ ಬೆಳೆಯಲ್ಲಿ ಪ್ರಮುಖವಾಗಿ ಬರುವಂತಹ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಮುಖವಾಗಿ ಕಾಡುವಂತಹ ರೋಗಗಳೆಂದರೆ ಕಾಡಿಗೆ ರೋಗ. ಈ ಒಂದು ಕಾಡಿಗೆ ರೋಗ ಸಂಗ್ರಹಣೆಯ ಸಮಯದಲ್ಲಿ ಮತ್ತು ಆ ಸಂಗ್ರಹಣೆಯಿಂದ ಎಲ್ಲ ಒಂದು ಈರುಳ್ಳಿಗೆ ಹರಡಿ ನಾಶ ಮಾಡುವಂತಹ ಒಂದು ಕಾಡಿಗೆ ರೋಗ. ಈ ಕಾಡಿಗೆ ರೋಗ ಹೇಗಿರುತ್ತೆ ಅಂದರೆ, ಮೊದಲಿಗೆ ಕಪ್ಪಾದ ಚುಕ್ಕೆಗಳು ಕಾಣಿಸ್ಕೊಳ್ಳುತ್ತದೆ ಈರುಳ್ಳಿಯ ಮೇಲೆ. ಕಪ್ಪಾದ ಚುಕ್ಕೆಗಳು ಕಾಣಿಸಿಕೊಂಡು ಅದು ಗೆರೆಗಳ ಆಕಾರದಲ್ಲಿ ಬೆಳೆಯುತ್ತದೆ. ನಂತರ ಈ ಶಿಲೀಂಧ್ರದ ತೀವ್ರತೆ ಹೆಚ್ಚಾದಲ್ಲಿ ಆ ಶಿಲೀಂಧ್ರವು ಈರುಳ್ಳಿಯನ್ನು ಒಡೆದು ಆ ಶಿಲೀಂಧ್ರವು ಹೊರಬರುತ್ತದೆ. ಈ ರೀತಿ ಈ ಒಂದು ಇಳುವರಿ ಜೊತೆಗೆ ಈರುಳ್ಳಿಯ ಗುಣಮಟ್ಟವನ್ನು ನಾಶ ಮಾಡುತ್ತದೆ ಈ ಒಂದು ಕಾಡಿಗೆ ರೋಗ. ಈ ಕಾಡಿಗೆ ರೋಗವನ್ನು ನಿಯಂತ್ರಣ ಮಾಡಲು ಮೊದಲಿಗೆ ಬೀಜೋಪಚಾರ ಮಾಡಬೇಕಾಗುತ್ತೆ. ಬಿತ್ತನೆಯ ಮುಂಚೆ ಬೀಜೋಪಚಾರ ಮಾಡಬೇಕಾಗುತ್ತೆ. ಈ ಬೀಜೋಪಚಾರಕ್ಕೆ ಕ್ಯಾಪ್ಟನ್ ಅನ್ನುವುದನ್ನು 2 ಗ್ರಾಮ್ವನ್ನು 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ ಈ ಒಂದು ಕಾಡಿಗೆ ರೋಗವನ್ನು ತಡೆಯಬಹುದು. ಹಾಗೆ ಜೈವಿಕ ಶಿಲೀಂಧ್ರ ನಾಶಕಗಳಾದಂತಹ ಟ್ರೈಕೋಡರ್ಮವನ್ನು ಕೂಡ 4 ಗ್ರಾಮನ್ನು 1 ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಬಹುದು. ಜೊತೆಗೆ ನಂತರದ ದಿನಗಳಲ್ಲಿ ಈ ಒಂದು ಕಾಡಿಗೆ ರೋಗವನ್ನು ನಿಯಂತ್ರಿಸಲು ಮ್ಯಾಂಕೋಜಬ್ ಅಥವಾ ಮ್ಯಾನೆಬ್ಬನ್ನು 2 ಗ್ರಾಮ್ ಪ್ರತಿ ಲೀಟರ್ಗೆ ಬೆಳೆಸಿ ಸಿಂಪಡಿಸಬೇಕು. ಈ ಒಂದು ಶಿಲೀಂಧ್ರನಾಶಕಗಳನ್ನು 3, 6, 9 ಮತ್ತು 11ನೇ ವಾರಗಳಲ್ಲಿ ಸತತವಾಗಿ ಬೆಳೆಸುವುದರಿಂದ ಈ ಒಂದು ಕಾಡಿಗೆ ರೋಗ ಅಂದರೆ ಆನಿಯನ್ ಸ್ಮಡ್ಜನ್ನು ನಾವು ನಿಯಂತ್ರಣ ಮಾಡಲು ಸಾಧ್ಯ ಆಗುತ್ತದೆ. ನಂತರ ಕಾಡುವಂತಹ ಒಂದು ರೋಗ ಅಂದರೆ ನೇರಳೆ ಎಲೆಮಚ್ಚೆ ರೋಗ ಅಂತ. ಈ ನೇರಳೆ ಎಲೆಮಚ್ಚೆ ರೋಗವು ಮೊದಲಿಗೆ ತಿಳಿ ತಗ್ಗಾದ ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ಳುತ್ತದೆ. ನಂತರ ಈ ತಿಳಿ ತಗ್ಗಾದ ಎಲೆಗಳು ಸಂಪೂರ್ಣ ಎಲೆ ಭಾಗಕ್ಕೆ ಹರಡಿ ಆ ಒಂದು ಎಲೆಗಳು ಒಣಗಿ ಬಿಡುವ ಸಾಧ್ಯತೆಗಳು ಹೆಚ್ಚು. ಈ ರೀತಿ ಆಗುವುದರಿಂದ ಈರುಳ್ಳಿಯ ಗುಣಮಟ್ಟದ ಜೊತೆಗೆ ಇಳುವರಿಯು ಸಾಕಷ್ಟು ಪ್ರಮಾಣದಲ್ಲಿ
ಸುಮಾರು 50-60% ಶೇಕಡದಷ್ಟು ಇಳುವರಿ ಕಡಿಮೆ ಆಗುತ್ತದೆ ಮತ್ತು ಗುಣಮಟ್ಟವು ಸಹ ಕಡಿಮೆ ಆಗುತ್ತೆ. ಅದಕ್ಕೆ ಈ ಒಂದು ನೇರಳೆ ಎಲೆ ಮಚ್ಚೆ ರೋಗವನ್ನು ನಿಯಂತ್ರಣ ಮಾಡಲು ಮ್ಯಾಂಕೋಜಪ್ಪನ್ನು ಪ್ರತಿ ಲೀಟರ್ಗೆ 2 ಗ್ರಾಮಷ್ಟನ್ನು ಹಾಕಿ ಸಿಂಪಡಣೆ ಮಾಡಬೇಕು. ನಂತರದ ದಿನಗಳಲ್ಲಿ ಈ ಒಂದು ನೇರಳೆ ಎಲೆ ಮಚ್ಚೆ ರೋಗ ಕಂಡುಬಂದಲ್ಲಿ ಇಪ್ರೋಪೆನ್ಪಾಸ್ ಅಂತ ಬರುತ್ತದೆ, ಆ ಒಂದು ಇದನ್ನು 2 ಗ್ರಾಂ ಪ್ರತಿ ಲೀಟರ್ಗೆ ಬಳಸಿ ಸಿಂಪಡಣೆ ಮಾಡುವುದರಿಂದ ಈ ಒಂದು ನೇರಳೆ ಎಲೆ ಚುಕ್ಕ ರೋಗವನ್ನು ನಿಯಂತ್ರಣ ಮಾಡಬಹುದು. ಈ ರೀತಿ ಸಮಗ್ರವಾಗಿ ಎಲ್ಲ ರೋಗಗಳನ್ನು ನಿಯಂತ್ರಣ ಮಾಡುವುದರಿಂದ ನಮ್ಮ ಒಂದು ಈರುಳ್ಳಿ ಬೆಳೆಯಲ್ಲಿ ಇಳುವರಿಯ ಜೊತೆಗೆ ಒಳ್ಳೆಯ ಗುಣಮಟ್ಟವನ್ನು ಕಾಪಾಡಿ ಒಳ್ಳೆಯ ಬೆಳೆಯನ್ನು ಪಡೆದು ಒಳ್ಳೆಯ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತದೆ. ಹೀಗೆ ತಜ್ಞರು ತಿಳಿಸುವಂತೆ ಸಮಗ್ರ ರೋಗಗಳ ಹತೋಟಿಯನ್ನು ರೈತರು ಕೈಗೊಂಡಿದ್ದೇ ಆದಲ್ಲಿ ಈರುಳ್ಳಿಯಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳಬಹುದು. ರೈತ ಬಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮವನ್ನು ತಾವು ಯೂಟ್ಯೂಬ್ನಲ್ಲೂ ಸಹ ನೋಡಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕ್ಯಾಸ್ಟ್ ಬೆಂಗಳೂರು ಚಾನೆಲ್ಗೆ ಹೋದರೆ ನೀವು ಇಷ್ಟಪಟ್ಟಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ. ಹಾಗೆ ಫೇಸ್ಬುಕ್ನ ಕೃಷಿ ದರ್ಶನ್ ಬೆಂಗಳೂರು ಪೇಜನ್ನು ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಬಹುದು. ರೈತ ಬಾಂಧವರೇ, ಉಪಯುಕ್ತ ಮಾಹಿತಿಯ ಇವತ್ತಿನ ಕೃಷಿ ದರ್ಶನ ಮುಗಿಸುವಂತಹ ಸಮಯ ಬಂದಾಯಿತು. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದೇ ಹೆಸರು ಏನು? ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ಹಾ, ತಿಳ್ಕೊಂಡ ನನ್ನ ರಾಣಿ. ದೊಡ್ಡನಾಗಂಗಿಲ್ಲ ಇನ್ನ ರಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ. ಬಗೆ ಬಗೆಯ ಫೇಶಿಯಲ್ಸ್, ಟ್ರೆಂಡಿ ಆಭರಣಗಳು, ಕೂದಲಿನ ಅಂದಕ್ಕೆ ಪ್ರಾಕೃತಿಕ ಪರಿಹಾರಗಳು, ನಿಮ್ಮ ಅಂದಕ್ಕೆ ತಕ್ಕಂತಹ ಉಡುಪುಗಳು, ಹತ್ತು ಹಲವಾರು ಮಾಹಿತಿಗಳಿಗಾಗಿ ವೀಕ್ಷಿಸಿ ಸೌಂದರ್ಯದ ಜೊತೆಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಚಲುವಿಗೆ ಚಿತ್ತಾರ. ಭಾನುವಾರದಿಂದ ಬುಧವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ, ಗುರುವಾರ ಮತ್ತು ಶುಕ್ರವಾರ ಬೆಳಗ್ಗೆ 11:30 ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.